ನೇರ ನೇರ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನಾನು ಇದನ್ನ ಸಂಬರ್ಗಿಯವರು ಕೇಳ್ಬಿಡ್ತೀನಿ ಸಂಬರ್ಗಿಯವರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ನಡೀತಾ ಇದೆ ಗುತ್ತಿಗೆ ಆಧಾರದಲ್ಲಿ ಒಂದಷ್ಟು ಜಮೀನುಗಳನ್ನ ತೆಗೆದುಕೊಳ್ತಾ ಇದಾರೆ ಸಣ್ಣ 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 ಕಂಪನಿಗಳು ಇವೆ ಈಗ ಹದಿನೈದು ಎಕರೆ ಎಕರೆ ಇಪ್ಪತ್ತೈದು ನೂರು ಎಕರೆವರೆಗೂ ಕೆಲಸವನ್ನು ಮಾಡ್ತಾರೆ ಅಷ್ಟು ಜನರಿಗೆ ಜಮೀನು ತಗೊಂಡು ನಿಮ್ಮ ಪಾಲು ಇಷ್ಟು ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ಇದು ಹಳ್ಳಿ ಕಡೆ ಬೇರೆ ರೀತಿಯಲ್ಲೂ ಕೂಡ ಅಂದರೆ ಕಂಪನಿಗಳ ಅಲ್ಲದೇ ಇದ್ರು ಕೂಡ ಪಾಲು ಮಾಡೋದು ಅಂತ ಕೂಡ ಕರೀತಾರೆ ನಮ್ಮ ಭಾಗದಲ್ಲಿ ಇದರ ಆಚೆಗೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಾಳೆ ದಿನ ಯಾರು ಎಷ್ಟು ಜಮೀನು ಬೇಕಾದರೂ ಕೊಂಡ್ಕೊಳ್ಳಬಹುದು ಅಂತ ನಿಯಮ ಬಂದ್ಬಿಟ್ಟು ಆಗ ಒಬ್ಬರು ಸಾವಿರ ಎಕರೆ ಕಂಪ್ನಿಗಳು ಎರಡು ಸಾವಿರ ಹದಿನೈದು ಕಂಟ್ರೋಲ್ ತೆಗೆದುಕೊಂಡ್ಬಿಟ್ಟಾಗ ಆಹಾರ ಬೆಲೆಗಳಲ್ಲಿ ಆಗ ಬೆಲೆ ಅವ್ನು ಡಿಸೈಡ್ ಮಾಡ್ತಾನೆ ಆಹಾರ ಬೆಲೆಗಳನ್ನ ಅವನು ಗೋಡನಲ್ಲಿ ಸ್ಟೋರ್ ಮಾಡ್ತಾನೆ ಅವನು ಅವನಿಗೆ ಬೇಕು ಅಂದಾಗ ಮಾರ್ಕೆಟ್ಗೆ ಬಿಡ್ತಾನೆ ಈ ನಿಯಂತ್ರಣದ ಅಪಾಯ ಇಲ್ವಾ ಇದರ ಹಿಂದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮೂರು ನಿಯಮಗಳಿವೆ ಫೈನ್ ಒಂದು ಒಂದು ಪರ್ಟಿಕ್ಯುಲರ್ ಥ್ರೆಶ್ ಹೋಲ್ಡ್ ಇದ್ರೆ ಅಂದ್ರೆ ಒಂದು ಮಿನಿಮಮ್ ಒಂದು ನೂರು ಎಕರೆ ಇದ್ರೆ ಮಾತ್ರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬಹುದು ಯಾಕಂದ್ರೆ ಅಲ್ಲಿ ಬೇಕಾದಂತಹ ಎಕ್ವಿಪ್ಮೆಂಟ್ ಏನಿದೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಆ ಮಿಷಿನರಿ ಇರ್ಬೋದು ಕಾಸ್ಟ್ಲಿ ಇರುತ್ತೆ ಅದು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಇಷ್ಟು ಇರಬೇಕು ಅಂತ ಇದೆ ಸೊ ಒಂದು ತಮ್ರೂಲು ನೂರು ಎಕರೆ ಮೇಲ್ಪಟ್ಟದನ್ನ ಮಾಡಬೇಕು ಈ ಸಣ್ಣ ಸಣ್ಣ ಹಿಡುವಳಿಯವ್ರಲ್ಲ ಒಬ್ಬ ಗುಂಪು ಮಾಡ್ಕೊಂಡು ಅವ್ರಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು ಸರ್ ನೂರು ಎಕರೆ ಮಾಡ್ಕೊಟ್ಬಿಡ್ತಾನೆ ಮಾಡ್ಕೊಡ್ತಾರೆ ಅದನ್ನ ಅಗ್ರಿಗೇಷನ್ ಆಫ್ ಲ್ಯಾಂಡ್ ಅಂತ ನಾವು ಕರಿತೇವೆ ಅಗ್ರಿಕಲ್ಚರ್ ಆಫ್ ಅಗ್ರಿಗೇಷನ್ ಆಫ್ ಲ್ಯಾಂಡ್ ಅಂತ ಇದು ಸಕ್ಸಸ್ಫುಲ್ ಆಗಿ ಕೆನಡಾ ಮತ್ತು ಬೇರೆ ದೇಶದಲ್ಲಿ ಯುರೋಪ್ಗಳಲ್ಲಿ ಸಕ್ಸಸ್ಫುಲ್ ಆಗಿದೆ ಅದನ್ನೇ ನೀವು ಮಾದರಿಯಾಗಿ ಪಂಜಾಬ್ ತಗೊಂಡ್ರೆ ಪಂಜಾಬ್ ಅಲ್ಲಿ ಅಷ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಕ್ಸಸ್ ಆಗಲಿಲ್ಲ ಅಲ್ಲಿ ಕೋಪರೇಟಿವ್ ಮೂಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಎಲ್ಲ ರೈತರು ಸೇರಿ ಸಹಕಾರ ತತ್ವದ ಅಡಿಯಲ್ಲಿ ಅಲ್ಲಿ ಸಕ್ಸಸ್ ಆಗಿದೆ ಅದನ್ನ ಕರ್ನಾಟಕಕ್ಕೆ ತರಬೇಕು ಹೊರತು ಪ್ರೈವೇಟ್ ಅವರು ಕೊಟ್ರೆ ಸರ್ವನಾಶ ಕಂಟ್ರೋಲ್ ಇರೋದಿಲ್ಲ ನಮ್ಮಲ್ಲಿ ಬೆಲೆನ ಬೇರೆಯವರು ನಿಗದಿ ಮಾಡ್ತಾರೆ ಬಸವರಾಜ ಅವರೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೋಗಿ ಕಾರ್ಪೊರೇಟ್ ಫಾರ್ಮಿಂಗ್ ಆಗಿಬಿಟ್ರೆ ಏನಾಗಬಹುದು ಕರ್ನಾಟಕದ ಸ್ಥಿತಿ ಅಂತ ಒಂದು ಪ್ರಶ್ನೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೂಡ ಅದು ಬಹಳ ದೊಡ್ಡ ಮೋಸ ಇದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲೂ ಕೂಡ ಏನಾಗುತ್ತೆ ಅಂತ ಅಂದ್ರೆ ನಾವು ಮೂಲತಃ ಭೂಮಿಯನ್ನ ನಾವು ವಂಶ ಪಾರಂಪರ್ಯವಾಗಿ ಬಳುವಳಿಯಾಗಿ ಕೊಟ್ಟಿದ್ವಿ ಭೂಮಿನ ಆದ್ರೆ ನಾವು ಆ ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೊಳ್ತಾ ಇದ್ವಿ ಯಾಕೆ ಅಂದರೆ ಅದು ಹಿಂದಿನಿಂದ ಬಂದಿರೋದು ಹಾಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಆ ಭೂಮಿನ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮ ಹಿರಿಯರಲ್ಲಿ ಮತ್ತು ನಮ್ಮಲ್ಲಿ ಇದೆ ನಾವು ಕಾಂಟ್ರಾಕ್ಟ್ ಫಾರ್ಮ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ವಿಪರೀತ ಕ್ರಿಮಿನಾಶಕಗಳನ್ನು ಹಾಕಿ ಅದಕ್ಕೆ ಏನೆಲ್ಲ ಬೆಳೆ ತೆಗಿಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟನ್ನು ಮಾಡಿ ಆ ಭೂಮಿನ ಬರ್ಡ್ ಮಾಡಿ ಬಿಟ್ಟು ಓಕೆ ಸಂಪೂರ್ಣ ಲಾಭ ತೆಗಿಯೋದು ಒಂದೇ ಉದ್ದೇಶ ಆಗಿರುತ್ತೆ ವಿನ ಅವರಿಗೆ ಅವ್ರಿಗೆ ಭೂಮಿ ಫಲವತ್ತತೆ ಕಾಯಬೇಕು ಮುಂದಿನ ಪೀಳಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಮಾಡ್ತಕ್ಕಂಥವ್ರಿಗೆ ಇರಲ್ಲ ಹಾಗಾಗಿ ಆ ಕಾಂಟ್ರಾಕ್ಟ್ ಫಾರ್ಮಿಂಗು ಕೂಡ ಒಂದು ಅಪಾಯದ ಸಂಕೇತ ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಅಂದ್ರೆ ಕಾರ್ಪೊರೇಟ್ ಫಾರ್ಮಿಂಗ್ ಯಾರು ಆಗಲ್ಲ ಅದು ಕಾರ್ಪೊರೇಟ್ ಫಾರ್ಮಿಂಗ್ ಆಗಲ್ಲ ಅದು ಏನಿದ್ರು ಕೂಡ ಬ್ಲಾಕ್ ವೈಟ್ ಅನ್ನ ಬ್ಲಾಕ್ ಮಾಡ್ತಾ ವೈಟ್ ಮಾಡ್ಕೊಳ್ತಕ್ಕಂತ ಹಣ ವೈಟ್ ಮಾಡ್ಕೊಳ್ತದಾಗತ್ತೆ ಈಗ ಕೇಂದ್ರ ಸರ್ಕಾರ ನಮ್ಮ ಶರವಣ ಅವರು ಹೇಳಿದ್ರು ಕೇಂದ್ರ ಸರ್ಕಾರ ಬಿಗಿ ಕಾನೂನು ತಂದಿದೆ ಅಂತ ಇವತ್ತು ಉದಾಹರಣೆ ಶಿವಮೊಗ್ಗದಲ್ಲೇ ನಾನು ಹೇಳ್ತೀನಿ ಶಿವಮೊಗ್ಗ ಸುತ್ತಮುತ್ತ ಎಪ್ಪತ್ತರಿಂದ ಎಂಬತ್ ಲಕ್ಷ ರೂಪಾಯಿ ಒಂದು ಎಕರೆ ಇದೆ ಆದ್ರೆ ಸಬ್ರಿಸ್ಟ್ ವ್ಯಾಲಿ ಎಷ್ಟಿದೆ ಹತ್ತು ಲಕ್ಷ ರೂಪಾಯಿ ಇದೆ ಇವತ್ತು ಹತ್ತು ಲಕ್ಷ ರೂಪಾಯಿ ಮಾತ್ರ ಅವರ ವೈಟ್ ಮನಿ ಕೊಡ್ತಾರೆ ಇನ್ನು ರೂಪಾಯಿ ಎಂಬತ್ ಲಕ್ಷ ರೂಪಾಯಿನ ಬ್ಲಾಕ್ ಮನಿ ಅಲ್ಲಿ ವೈಟ್ ಇದು ಬಹಳ ಕಠಿಣವಾದಂತ ಅವರು ಚಾಪೆ ಕಳೆ ಸಿ ಅಂದ್ರೆ ಕೇಂದ್ರ ಸರ್ಕಾರ ಈ ಕಳ್ಳ ಕುಳುಗಳು ಏನಾಗಿದ್ದಾರೆ ಕಪ್ಪು ಕುಳುಗಳು ರಂಗೋಲಿ ಕೆಳನ್ನು ಸಿಕ್ತಾ ಇದಾರೆ ರಾಜ್ಯದ ಒಂದು ಗಂಭೀರ ಸಮಸ್ಯೆ ಬಸವರಾಜಪ್ಪನವರಿಗೆ ಪೂರಕವಾಗಿ ಮಾತಾಡ್ತಾ ಇದ್ದೀನಿ ನಾನು ಆಂಧ್ರ ಭಾಗದಲ್ಲಿ ತೆಲಂಗಾಣ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ತಮಿಳುನಾಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ಅವ್ರಿಗೆ ಹೇಗೆ ಬೇಕೋ ಎಷ್ಟು ರಸಗೊಬ್ಬರಾದರೂ ಹಾಕಬಹುದು ಕ್ರಿಮಿನಾಶಕ ಆದರೂ ಹಾಕಬಹುದು ಬೆಳೆದು 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 ಭೂಮಿ ಬರಡಾಗಿಬಿಟ್ಟಿದೆ ನಮ್ಮ ರಾಯಚೂರು ಇನ್ನೊಂದು ಕಡೆ ನಾರತ್ತಲ್ಲಿ ಬರ್ತಾರೆ ನೀರಾವರಿ ಎಲ್ಲೆಲ್ಲಿ ಅನುಕೂಲ ಇದೆಯೋ ಇಲ್ಲಿಗೆ ಬಂದು ಹಾಸ ಜಾಸ್ತಿ ತೋರಿಸ್ತಾರೆ ಜಮೀನು ಕಾಂಟ್ರಾಕ್ಟ್ ಕೊಟ್ಬಿಡಿ ನಮಗೆ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಆಮೇಲೆ ನಿಮ್ಗೆ ಜಮೀನು ವಾಪಸ್ ಕೊಡ್ತೀವಿ ನಾವು ಇಷ್ಟು ಆದಾಯ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಸವರಾಜಪ್ಪ ಅವರು ಹೇಳಿದಂತೇನೆ ಆ ಭೂಮಿಯಲ್ಲಿ ಇನ್ಯಾವ ಸತ್ವವೂ ಇರಬಾರ್ದು ಅಸ್ತರ ಮಟ್ಟಿಗೆ ದುಡಿದು ಆ ನಂತರ ವಾಪಸ್ ಕೊಡ್ತಾರೆ ಅಪಾಯಗಳು ಹೀಗಾದರೆ ಏನು ಮಾಡ್ತೀರಿ ಇದೇ ನಿಮ್ಮ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೋದರೆ ಈ ಅಪಾಯಕ್ಕೆ ನೀವು ಹೊಣೆ ಆಗ್ತೀರಾ ಅಂತ ಇಲ್ಲ ಇದು ಬಹಳಷ್ಟು ಚರ್ಚೆಗಳಾಗಬೇಕಾಗಿರತಕ್ಕಂಥ ವಿಚಾರ ಓಕೆ ಇಲ್ಲಿ ನಾವು ಸರ್ಕಾರ ಚಿಂತನೆ ಮಾಡಿದೆ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ನಮ್ಮ ಐವಾ ಅವರು ಹೇಳಿದಂಗೆ ಇದು ಇನ್ನೂ ಹಲವಾರು ಆಗ್ಬೇಕಾಗುತ್ತೆ ಫೈನ್ ಈಗ ದೇವೇಗೌಡರು ಸರ್ ಇದೇ ದೇವೇಗೌಡ್ರನೇ ಏರ್ಪೋರ್ಟ್ ಬಿಡದಿಲೋ ರಾಮನಗರದಲ್ಲೋ ಭಾಗದಲ್ಲೋ ಮಾಡ್ಬೇಕು ಅಂತ ಹೊರಟಾಗ್ ಭೂಮಿ ಇದೆ ರೈತನ ಬಾಯಿಗೆ ಮಣ್ಣು ಹಾಕ್ಬೇಡಿ ಅವ್ನು ಮಾರ್ಕೊಳ್ತಾನೆ ಆಮೇಲೆ ಜೂಜ್ ಆಡಕೋ ಅಥವಾ ಶೋಕಿ ಮಾಡಕೋ ಅಥವಾ ಇನ್ನೇನಕ್ಕೋ ಸಾಲಕ್ಕೋ ಕಟ್ಟುಬಿಡ್ತಾನೆ ಮುಗಿತ ಅವನ ಕತೆ ಬೆಂಗಳೂರಿಗೆ ಬಂದು ಬೀಳ್ಬೇಕು ಇಲ್ಲಿ ಭಿಕ್ಷುಕರ ಕೆಲಸ ಮಾಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಫಲವತ್ತಿಲ್ಲದ ದೇವನಹಳ್ಳಿ ಭಾಗದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಸತ್ಯ ಆ ಕಾಳಜಿ ಎಲ್ಲಿ ಹೋಯ್ತು ಶರವಣ ಅವರೇ ಅಲ್ಲ ಈಗಲೂ ಆ ಕಾಲೇಜಿ ಇದೆ ಕಾಲೇಜಿ ರೈತರ ಪರವಾಗಿ ಯಾವತ್ತೂ ಕೂಡ ಹೋರಾಟ ಮಾಡಿಕೊಂಡು ರೈತರಿಗೋಸ್ಕರನೇ ಬಹಳಷ್ಟು ಕಾಲೇಜಿ ವಹಿಸ್ಕೊಂಡು ಕೆಲಸ ಮಾಡ್ತಿರತಕ್ಕಂಥ ಏಕೆಕೆ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕನ್ಸರ್ನ್ ಬಗ್ಗೆ ನಾವು ಪ್ರಶ್ನೆ ಮಾಡಕ್ಕೆ ಬರಲ್ಲ ಇವತ್ತು ಕೂಡ ಅವರ ಸಲಹೆಯನ್ನ ಏನು ಇವತ್ತು ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ಕೂಡ ಚಿಂತನೆ ಮಾಡುತ್ತಾ ಇದೆ ಐವನ್ ಡಿಸೋಜ್ ಅವ್ರೆ ಕೈಗಾರಿಕಾ ಮಂತ್ರಿಗಳದು ಇದಕ್ಕೆ ಸಹಮತ ಇದೆ ಅಂತ ಕೇಳ್ಪಟ್ಟಿದ್ದೀವಿ ನಾವು ಕಂದಾಯ ಮಂತ್ರಿ ಸಹಮತ ಇದೆ ಮೇನ್ ಇವ್ರಿಬ್ರೆ ಇದ್ದಿದ್ದು ಇಬ್ರು ಸಹಮತ ಇದೆ ಕಂದಾಯ ಹೌದು ಮಾಡ್ಬೋದು ಒಳ್ಳೆಯದೇ ಇದು ಯಾರನ್ನ ಕೃಷಿ ತೆಗೆದುಕೊಂಡು ಕೃಷಿ ಮಾಡಲಿ ಅಂತ ನೋಡ್ಲಿಕ್ಕೆ ಹೇಗೆ ಕಾರಣತೆ ಅಂತ ಹೇಳಿದ್ರೆ ಕೃಷಿಗೆ ಉತ್ತೇಜನ ಕೊಡುವ ಸಲುವಾಗಿ ಯಾರೋ ಕೊಂಡುಕೊಂಡು ಕೃಷಿ ಕೆಲಸ ಮಾಡ್ಕೊಳ್ಳಿ ಅನ್ನೋ ಥರ ಕಾಣುತ್ತೆ ಆದರೆ ವಾಸ್ತವದಲ್ಲಿ ಆ ರೀತಿಯಲ್ಲಿ ಇಲ್ಲ ಕೃಷಿ ಮಂತ್ರಿಗಳು ಮಾತ್ರ ಸ್ವಲ್ಪ ಅಪೋಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಶಂಕರ ರೆಡ್ಡಿ ಅವರು ಬೇಡ ರೈತರು ಹಾಳಾಗ್ತಾರೆ ಅಂತ ಹೇಳಿ ಇಲ್ಲ ರಮಾಕಾಂತ್ ಈಗ ನಮ್ಮ ಬೇಸಿಕ್ ಥಿಂಕಿಂಗ್ ಏನು ಅಂತ ನಮ್ಮ ನಾವು ಸ್ಪಷ್ಟಪಡಿಸಬೇಕು ಓಕೆ ನಮ್ಮಲ್ಲಿ ಇರ್ತಕ್ಕಂಥ ಬೇಸಿಕ್ ಐಡಿಯಾ ಏನು ಅಂದರೆ ದೇಶದ ಮತ್ತು ರಾಜ್ಯದ ರೈತರನ್ನ ಪ್ರೋತ್ಸಾಹ ಮಾಡತಕ್ಕಂಥದ್ದು ನಾನು ಕ್ಯಾಶ್ಯೂ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿದ್ದೆ ಆಗ ಕ್ಯಾಶ್ಯೂ ಬೆಳೆಸಲಿಕ್ಕೆ ನಮ್ಮ ಬೋರ್ಡಿಂದ ನಾವು ಸಾವಿರಾರು ಹೆಕ್ಟೇರ್ ಭೂಮಿಗಳನ್ನು ಬರಡು ಭೂಮಿಗಳಲ್ಲಿ ಕ್ಯಾಶ್ಯೂ ಪ್ಲಾಂಟೇಷನ್ಗಳನ್ನು ಪ್ಲಾಂಟ್ ಮಾಡಿ ಮಾಡ್ತಾ ಇತ್ತು ನಾನು ಇರತಕ್ಕಂಥ ಸಂದರ್ಭದಲ್ಲಿ ಜೇಜ್ ಪಾಟೀಲ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಆಗ ನಮ್ಮ ಮಲ್ಟಿನ್ಯಾಷನಲ್ ಕಂಪೆನೀಸ್ ಅವರು ರಿಲಯನ್ಸ್ ಅವರು ಬಂದು ಹೇಳಿದರು ನಮಗೆ ಒಂದು ಫೈವ್ ತೌಸಂಡ್ ಹೆಕ್ಟೇರ್ ಭೂಮಿ ಕೊಡಿ ನಾವು ಬೆಳೆಸ್ತೇವೆ ಮತ್ತು ನಾವು ನಿಮಗೆ ಅದರ ಏನು ಲೀಸ್ ರೆಂಟ್ ಏನಿದೆ ಅದನ್ನು ಕೊಡ್ತೀವಿ ಅಂತ ಮಾತನ್ನ ಆವಾಗ ನಾವು ಕ್ಯಾಬಿನೆಟ್ಗೆ ಮ್ಯಾಟರ್ ಕಳಿಸುವಾಗ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜೆ ಎಚ್ ಪಟೇಲ್ ಹೇಳಿದ್ರು ನೋ ನೋ ಐ ವಿಲ್ ನಾಟ್ ಅಗ್ರಿ ಭೂಮಿ ರೈತರೇ ಮಾಡಬೇಕೇ ಹೊರತು ಆ ಭಾಗದ ರೈತರೇ ಮಾಡಬೇಕು ಹೊರತು ಮಲ್ಟಿ ನ್ಯಾಷನಲ್ ಕಂಪನೀಸ್ ಕೊಡುವಂತದ್ದು ಅವಶ್ಯಕತೆ ಇಲ್ಲ ಅಂತ ಇವತ್ತು ಮಲ್ಟಿ ನ್ಯಾಷನಲ್ ಕಂಪನೀಸ್ ಅವರು ಎಲ್ಲ ಬೆಳೆಗಳನ್ನು ಬೆಳೆಸ್ತಾರೆ ಯಾವ್ಯಾವ ನಿಮ್ಮ ಬಜಾರ್ಗಳು ಹೋಗ್ತೀರಿ ನೀವು ಆ ಎಲ್ಲ ಬಜಾರ್ಗಳಲ್ಲಿ ಅವರೇ ಬೆಳೆ ಬೆಳೆಸ್ತಾರೆ ಅವರೇ ರೇಟ್ ನಿಗದಿ ಮಾಡ್ತಾರೆ ಹಾಗಾಗಿ ನಮ್ಮ ರೈತರು ಇವತ್ತು ದುರ್ಬಲರಾಗಿರ್ತಕ್ಕಂಥ ಮತ್ತೆ ನಾವು ಪರಿಣಾಮ ಅವರು ಆಲೂಗಡ್ಡೆ ಬೆಳೆಸಿದ್ರೆ ಅವ್ರ ಆಲೂಗಡ್ಡೆಗಳನ್ನ ತೆಗೆದು ಅದನ್ನು ಶ್ವೇತಗಾರದಲ್ಲಿ ದಾಸ್ತಾನು ಮಾಡಿ ಅವರಿಗೆ ಮೀನುಗಾರಿಕೆಯಲ್ಲಿ ಈ ತಂತ್ರಗಳು ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ ಆಗಿರುವಾಗ ನಮ್ಮ ಬೇಸಿಕ್ ಐಡಿಯಾ ಈಸ್ ನಮ್ಮ ರೈತರನ್ನ ನಾವು ಮಾಡಬೇಕು ನಾವು ಯಾವ ಕಾರಣಕ್ಕೂ ಇದನ್ನು ಲಿಬರಲೈಸ್ ಮಾಡುವಂತದ ಅವಶ್ಯಕತೆ ಇಲ್ಲ ಅಂತ ನನ್ನ ಸ್ಪಷ್ಟವಾದ ನಿಲುವು ಪ್ರಕಾಶ್ ಅವರ ಹಣಕಾಸು ಕಡಿಮೆ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಡಲ್ ಇದೆ ಹಣ ಬರಬೇಕು ಎಲ್ಲಾ ಕಡೆ ವ್ಯವಹಾರ ಆಗಬೇಕು ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮನೇ ಹೆಚ್ಚು ಕಡಿಮೆ ಬಗೆಯ ಬಗೆಯ ಮಾತಾಡ್ತಾ ಇದ್ದೀನಿ ಕಾರ್ಮಿಕ ವರ್ಗವನ್ನು ಸೃಷ್ಟಿ ಒಂದು ಇಂಡಸ್ಟ್ರಿ ಆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸಮರ್ಥನೆ ಮಾಡ್ಕೊಳ್ಬಾರ್ದು ಮುನ್ನೂರ ಅರವತ್ತು ಬಗೆಯಿದೆ ಅದರಲ್ಲಿ ಸಿಮೆಂಟ್ ಬರುತ್ತೆ ಜಲ್ಲಿ ಬರುತ್ತೆ ಮರಳು ಬರುತ್ತೆ ಲಾರಿ ಕಾರ್ಮಿಕರು ಬರ್ತಾರೆ ಮನೆ ಕಟ್ಟೋರು ಬರ್ತಾರೆ ಈ ರೀತಿಯಾಗಿ ಬೇರೆ 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 ಪೈಪು ಟೈಲ್ಸು ಪ್ರತಿಯೊಂದು ಕೂಡ ಹೇಳ್ತಾ ಇದ್ದೀನಿ ಇಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕಾದ್ರೆ ಅದಕ್ಕೆ ನಾವು ಎಂಕರೇಜೇ ಮಾಡಬಾರ್ದಾ ನೋಡಿ ನಿಮ್ಮ ಪ್ರಯಾರಿಟಿ ಯಾವುದು ಅನ್ನೋದು ಮುಖ್ಯ ನೀವು ರೈತ ರೈತಾಸಕ್ತಿಯನ್ನು ಕಾಯ್ತೀರೋ ಇಲ್ಲ ರೈತ ರೈತಾಸಕ್ತಿಯನ್ನು ಬಲಿ ಕೊಟ್ಬಿಟ್ಟು ರಿಯಲ್ ಎಸ್ಟೇಟ್ ಲಾಭಿಗಳಿಗೆ ನೀವು ಮಣೀತೀರೋ ಅನ್ನೋದು ಇದೊಂದು ಬಹಳ ಮಹತ್ತರವಾದಂಥ ನಿರ್ಧಾರ ಏನೋ ಕೃಷಿ ಭೂಮಿಗೆ ಮಿತಿ ಇಲ್ಲದಂಥವರು ಆದಾಯದ ಮಿತಿ ಇಲ್ಲದ ಪರ್ಚೇಸ್ ಮಾಡ್ಬೋದು ಅಂತ ಯಾರು ತಗೋಬೋದು ಈ ಸರ್ಕಾರ ಇದು ಈ ಸರ್ಕಾರಕ್ಕೆ ಅಷ್ಟು ಬಹುಮತ ಇದೆಯಾ ಆಮೇಲೆ ಯಾವುದು ನಿರ್ಧಾರವೇ ಆಗಿದೆ ಇನ್ನು ಇವರು ಮಿತ್ರ ಪಕ್ಷದ ಜೊತೆ ಚರ್ಚೆನೂ ಆಗಿಲ್ಲ ಒಂದು ಚಿಂತನೆ ಇದೆ ಅಂತ ಸುದ್ದಿ ಬಿಡುವಂತ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಇದು ಅನೇಕ ಊಹಾಪೋಹಗಳಿಗೆ ಇದು ಎಡೆ ಮಾಡಿಕೊಡ್ತದೆ ಇಲ್ಲಿ ರೈತ ರೈತ ಕಾಯ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಸ್ವಹಿತಾಸಕ್ತಿಗಾಗಿ ಇದನ್ನ ಈ ಸುದ್ದಿಗಳನ್ನ ಬಿತ್ತರಿಸಿ ಒಂದು ಗೊಂದಲದ ತಳ್ಳುತ್ತಾ ಇದ್ದೀರಾ ಅಥವಾ ಯಾವೋ ಸಂದೇಶ ಕೊಡ್ತಾ ಇದ್ರ ನಾವು ಈ ರೀತಿ ನೀತಿ ನಿರ್ಧಾರಗಳಿಗೆ ತರ್ತಾ ಇದೀವಿ ನೀವು ಎಚ್ಚರ ಅಥವಾ ನೀವು ಬರಬೇಕಾಗ್ತದೆ ಅಂತ ಮಾಡ್ತಾ ಇದ್ರ ಅಂತ ನಾನು ಇದು ಇದು ಸೂಕ್ತವಾದ ನಿರ್ಧಾರ ಅಲ್ಲ ಅಂತ ಈ ಸಂದರ್ಭದಲ್ಲಿ ಅಮೆರಿಕಾಲೋ ಆಫ್ರಿಕಾಲೋ ಕರ್ನಾಟಕದ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ಇಂಡಿಯಾ ಸಾಕಪ್ಪ ಸಾಫ್ಟ್ವೇರ್ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಎರಡು ಕೋಟಿನ ಮೂರ್ ಕೋಟಿ ನಾನು ಬೆಳಿಗ್ಲಿ ಹಣ ಇದೆ ಜಮೀನ್ ತಗೋಬೇಕು ನಾನು ಕೃಷಿಕನಾಗ್ಬೇಕು ನಾನೊಂದು ಡೈರಿ ಮಾಡ್ಬೇಕು ಇಲ್ಲ ರಾಗಿ ಬೆಳಿಬೇಕು ಅಥವಾ ಸಿರಿಧಾನ್ಯಗಳನ್ನು ಬೆಳಿಬೇಕು ಅಂತ ತೀರ್ಮಾನ ಮಾಡ್ತಾನೆ ಅವನಿಗೆ ನಾವು ಜಮೀನ್ ಕೊಡಲ್ಲ ತಮಿಳ್ನಾಡು ಜಮೀನ್ ಕೊಡ್ತಾರೆ ಆಂಧ್ರ ಕೊಡ್ತಾರೆ ತೆಲಂಗಾಣ ಕೊಡಬಹುದಾಗತ್ತೆ ನಮ್ಮ ರಾಜ್ಯಕ್ಕೆ ಅದ ನಷ್ಟ ಆಗಲ್ವಾ ಇಲ್ಲ ನಮ್ಮ ರಾಜ್ಯದಲ್ಲೂ ನಮ್ಮ ಕಾನೂನೇ ಇಟ್ಕೊಂಡ್ರೆ ಹಳೆ ಕಾನೂನೇ ಇಟ್ಕೊಂಡ್ರೆ ಇಲ್ಲ ಈ ಹಳೆ ಕಾನೂನು ಇಟ್ಕೊಂಡ್ರೆ ನಮ್ಮ ರಾಜ್ಯದಲ್ಲೂ ಕರ್ನಾಟಕದಲ್ಲೂ ಸೆಕ್ಷನ್ ಒನ್ ಜೀರೋ ನೈನ್ ಅಂತ ಒಂದು ಕಾನೂನು ಇದೆ ಸೆಕ್ಷನ್ ಒನ್ ಜೀರೋ ನೈನ್ ನೀವು ಆ ಡಿ ಸಿಗೆ ಒಂದು ವೈಟ್ ಶೀಟ್ ಆಫ್ ಪೇಪರ್ ಅಲ್ಲಿ ಒಂದು ರಿಕ್ವಿಷನ್ ಕೊಟ್ಟು ನಾನು ಇನ್ಕಮ್ ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟಿದ್ದೀನಿ ನಾನು ಈ ಜಮೀನನ್ನು ತಗೊಂತಾ ಇದ್ದೀನಿ ಈ ಜಮೀನು ರಾಮಪ್ಪನ ಜಮೀನು ತಗೊತಾ ಇದ್ದೀನಿ ರಾಮಪ್ಪನ ಜಮೀನು ನಾನು ಇಷ್ಟು ಬೆಲೆ ಕಟ್ತಾ ಇದ್ದೀನಿ ಆತ ಎಸ್ ಸಿ ಎಸ್ ಟಿ ಅಥವಾ ಯಾವ್ದೇ ಸಂಬಂಧಪಟ್ಟಿದ್ದಲ್ಲ ಜನರಲ್ ಕ್ಯಾಟಗರಿ ನಾನು ದುಡ್ಡು ಕೊಟ್ಟು ತಗೋತಾ ಇದ್ದೀನಿ ನಾನು ಇಲ್ಲಿ ಪ್ರಮಾಣ ಮಾಡ್ತೇನೆ ಈ ಜಾಗವನ್ನು ನಾನು ಕೃಷಿ ಏತರ ಅಥವಾ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಲ್ಲ ಓನ್ಲಿ ಅಂತ ಒಫಿಡಿಯೇಟ್ ಕೊಟ್ಟರೆ ಡಿ ಸಿ ಹ್ಯಾಸ್ ಗಾಟ್ ದ ಪವರ್ಸ್ ಟು ಫಾರ್ ಅಗ್ರಿಕಲ್ಚರ್ ಅದನ್ನ ಮಾಡಬೇಕು ಅಂದ್ರೆ ಒಂದ್ ಎರಡ್ ಮೂರ್ ಕಡೆ ಸುತ್ತಾಡ್ಬೇಕಾಗುತ್ತೆ ಗೊತ್ತಿಲ್ಲ ಇದ್ರ ಬಗ್ಗೆ ಅದು ತಿಳುವಳಿಕೆ ಮಾಡ್ಕೊಟ್ರೆ ಮಾತ್ರ ಗೊತ್ತಾಗುತ್ತೆ ಮಾಡಕ್ ಲೇಟ್ ಆಗುತ್ತೆ ಅಂತ ಅಂಡರ್ ವ್ಯಾಲ್ಯೂಯೇಷನ್ ಮಾಡಿ ಬೇರೆ ಹೆಸರು ತಗೊಂಡು ತಾಯಿ ಹೆಸರಲ್ಲಿ ತಗೊಂಡು ತಂದೆ ಹೆಸರಲ್ಲಿ ತಗೊಂಡು ಜಿ ಪಿ ಐ ತಗೊಂಡು ಅದು ಈ ಕರಪ್ಷನ್ಗೆ ಒಂದು ಬುನಾದಿ ಹಾಕೊಡ್ತಾರೆ ಸಂದರ್ಭಗಳಲ್ಲಿ ಜಾಸ್ತಿ ಜಮೀನು ತೆಗೆದುಕೊಂಡ್ರೆ ವೈಟ್ ಮಾಡ್ಬಿಡ್ತಾರೆ ಬೆಲೆ ಹಾಕ್ಬಿಟ್ಟು ಕಾಯ್ತಾರೋರು ಲ್ಯಾಂಡ್ ರೇಟ್ ಜಾಸ್ತಿ ಆಗಲಿ ಜಾಸ್ತಿ ಆಗಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೃಷಿಗೆ ಮೂಟೆ ರಾಗಿ ಎಷ್ಟು ಬರುತ್ತಪ್ಪ ಒಂದು ಮೂಟೆ ಮೆಣಸನ್ಗಾಗಿ ಎಷ್ಟು ಬರುತ್ತಪ್ಪ ಬದಲಿಗೆ ಒಂದು ವರ್ಷಕ್ಕೆ ರಿಯಲ್ ಎಸ್ಟೇಟ್ ಜಂಪ್ ಆದ್ರೆ ಸಿಕ್ತು ಅಲ್ಲ ನನಗೆ ಐದು ಲಕ್ಷ ಹತ್ತು ಲಕ್ಷ ಸಾಕಲ್ಲ ನನಗೆ ಉಗುರು ಕಣ್ಣು ಮಣ್ಣಾಗದಂತೆ ದುಡಿಯೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ ಉಗ್ರರು ಕಣ್ಣು ಕೂಡ ಮಣ್ಣಾಗದೆ ಸಂಪಾದನೆ ಮಾಡ್ತಾರಪ್ಪ ಅಂತ ಹೇಳಿ ಅಂತ ದಂಧೆಗೆ ಬಿಟ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ರಿಯಲ್ ಎಸ್ಟೇಟು ಬೆಂಗಳೂರಿನ ಒಂದು ನೂರು ಕಿಲೋಮೀಟರ್ ಡಯಾಮೀಟರ್ ಅಲ್ಲಿ ನೂರು ಕಿಲೋಮೀಟರ್ ಚನ್ನಪಟ್ಟಣ ಆಗಿರ್ಬೋದು ರಾಮನಗರ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಇಲ್ಲಿ ಮಾತ್ರ ಈ ರಿಯಲ್ ಎಸ್ಟೇಟ್ ಬೆಂಗಳೂರಿನ ಚಳಿ ಮುಟ್ಟಿದೆ ಅಥವಾ ಬಿಸಿ ಮುಟ್ಟಿದೆ ಅಲ್ಲಿ ಬೇರೆ ಕಡೆ ನೀವು ಬೆಳಗಾಂ ಆಗ್ಲಿ ಧಾರವಾಡ ಆಗ್ಲಿ ಅಲ್ಲಿ ಪ್ರಾಬಲ್ಯ ಇಲ್ಲ ಆದರೆ ಇದೇನ್ ಕಾನೂನು ತರ್ತಾ ಇದಾರಲ್ಲ ಬೆಂಗಳೂರು ಸಮೇತ ಬೆಂಗಳೂರು ಯಾಕೆ ಬೆಂಗಳೂರು ಸುತ್ತಮುತ್ತ ಊಟ ಮಾಡೋರಿಲ್ವಾ ಬೆಂಗಳೂರು ಸುತ್ತಮುತ್ತ ರೈತರು ಇಲ್ವಾ ಅವ್ರನ್ನ ಕಾಪಾಡಬೇಕು ಅಂದ್ರೆ ಈ ಕಾನೂನನ್ನ ಇನ್ನ ಟೈಟ್ ಮಾಡಿ ಸೆವೆಂಟಿ ನೈನ್ ಎ ಬಿ ಅನ್ನೋದೇನಿದೆ ಅದನ್ನ ಸ್ವಲ್ಪ ನೀಟಾಗಿ ಮಾಡಿದ್ರೆ ಜಮೀನು ತಗೊಳ್ಳೋರಿಗೆ ಅವಕಾಶಗಳಿವೆ ಸಾಫ್ಟ್ವೇರ್ ಇಂಜಿನಿಯರ್ ತಗೊಂಡು ಅವಕಾಶಗಳಿವೆ ಕಾನೂನ್ ಇದೆ ಕಾನೂನು ಪ್ರಕಾರ ಹೋದ್ರೆ ಸಿಗುತ್ತೆ ಫೈನ್ ಇನ್ಕಮ್ ಟ್ಯಾಕ್ಸ್ ನೆಸಿಟಿ ಇಲ್ಲ ಫೈ ಅವರ ಅವರೇ ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ರಿಯಲ್ ಎಸ್ಟೇಟ್ ಅಂತ ಬಂದಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೆಲವು ಜಿಲ್ಲೆಗಳ ಮಟ್ಟಿಗೆ ಇದು ಜಾಸ್ತಿ ಇರುತ್ತೆ ಕಾನೂನುಗಳಲ್ಲಿ ಸ್ವಲ್ಪ ಮಾರ್ಪಾಟುಗಳನ್ನು ಮಾಡಿಕೊಂಡು ಯಾರಿಗೆ ನಿಜವಾಗಲೂ ಕೃಷಿ ಬಗ್ಗೆ ಆಸಕ್ತಿ ಇದೆಯೋ ಅವ್ರಿಗೂ ಅವಕಾಶ ಆಗಬೇಕು ಆದರೆ ಅವನ ದುರಾಸೆಗೂ ಕಡಿವಾಣ ಹಾಕಬೇಕು ತಲೆ ಒಂದು ಹತ್ತು ಎಕರೆ ಅಂತ ಫಿಕ್ಸ್ ಮಾಡ್ಬೋದ ಬಸವರಾಜಪ್ಪನವ್ರೆ ಹತ್ತು ಎಕರೆ ಮೇಲೆ ಕೊಂಡುಕೊಳ್ಳುವಂತಿಲ್ಲ ನೀನು ಕೃಷಿ ಮಾಡೋದಿದ್ರೆ ನನಗೆ ಆಸಕ್ತಿ ಇದ್ರೆ ಆ ರೀತಿ ಏನಾದರೂ ಬರಬೇಕಾಗುತ್ತಾ ಅಂತ ಈಗ ನೋಡಿ ರೈತನ್ನು ಉಳಿಸಿ ಅವನು ಹೊರದೇಶದಿಂದ ಕೃಷಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ ಯಾಕೆ ಅವನ ಜೊತೆ ಪಾರ್ಟ್ನರ್ ಈಗ ಫ್ಯಾಕ್ಟ್ರಿಗಳಲ್ಲಿ ಉದ್ಯಮದಲ್ಲಿ ಪಾರ್ಟ್ನರ್ ವ್ಯವಹಾರ ಮಾಡ್ತಾರೆ ಶೇರ್ ಹಾಕಿ ವ್ಯವಹಾರ ಮಾಡ್ತಾರೆ ಇಲ್ಲಿ ಯಾಕೆ ರೈತನ್ನು ಕೂಡ ಒಬ್ಬ ಶೇರ್ ಹೋಲ್ಡರ್ ಆಗಿ ಅವನು ಒಬ್ಬ ಪಾರ್ಟ್ನರ್ ಆಗಿ ಅವನು ಆ ಕೃಷಿಲಿ ತೊಳಸ್ಕೊಂಡು ಅವನಿಗೂ ಜ್ಞಾನವನ್ನು ಕೊಡ್ತಾ ಬರೋ ಲಾಭದಲ್ಲಿ ಅವನಿಗೂ ಹಂಚಿ ಇವನು ಯಾಕೆ ಹಂಚ್ಕೊಂಡು ಊಟ ಮಾಡಬಾರ್ದು ಭೂಮಿಯ ಒಂದೇ ಒಂದೀಗ ನೋಡ್ರಿ ಸೋಲಾರ್ ಪಾರ್ಕ್ ಮಾಡಿ ಸೋಲಾರ್ ಪಾರ್ಕ್ ನಲ್ಲಿ ಲೀಸ್ ಕಮ್ಸ್ ಲೀಸ್ ಮೇಲೆ ತಗೊಂಡಿದ್ದಾರೆ ಸೋಲಾರ್ ಪಾರ್ಕ್ ಮಾಡಿದ್ದಾರೆ ಅವನಿಗೇನು ಅಷ್ಟೇ ಸಿಗ್ತದೆ ಕೊನೆಗೂ ಉಳಿಯುತ್ತೆ ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಇಲ್ಲೂ ಕೂಡ ಆ ರೀತಿ ನಾವು ಒಳ್ಳೇದ್ ಮಾಡ್ಬೇಕು ನನಗೆ ಬಹಳ ಕಲ್ಪನೆ ಇದೆ ಅನ್ನೋದಾದ್ರೆ ಅವನೊಬ್ಬನೇ ಯಾಕೆ ಬದುಕ್ತಾನೆ ಹೊರದೇಶಕ್ಕೆ ಹೋಗಿ ಓದಿ ಅಥವಾ ಇನ್ನೇನೋ ಮಾಡಿ ಕಲ್ತ್ಕೊಂಡು ಬಂದು ಹಣ ಮಾಡ್ಕೊಂಡ್ ಬಂದನ್ ಅವನು ಆ ಬಡ ರೈತನ ಮೇಲೆತ್ತಲಿ ಅವನ ಜೊತೆ ಸೇರ್ಕಂಡ್ಲಿ ಅವನ ಜೊತೆ ಪಾರ್ಟ್ನರ್ ಆಗ್ಲಿ ಅವನ ಭೂಮಿ ಭೂಮಿ ಪಾರ್ಟ್ನರ್ಶಿಪ್ ಆಗಿ ಕೊಡ್ತಾನೆ ಬಂಡವಾಳ ಇವನ್ ತೊಡಗಿಸ್ಲಿ ಅವನಿಗೂ ಜ್ಞಾನ ಕೊಡ್ಲಿ ಅವನು ದುಡಿಮೆ ಮಾಡ್ ಕೇಳಿ ಇವನು ದುಡಿಮೆ ಅದ್ರ ಪಾಲ್ ಅವನಿಗೂ ಕೊಡ್ಲಿ ಪೂರ್ತಿ ಕಸ್ಕೊಳ್ತೀರಿ ಮಕ್ಕಳ ಪಕ್ಷಣ ಅವ್ರೆ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳ ಪಕ್ಷ ಅಂತ ಹೇಳ್ಕೊಳ್ತೀರಿ ಕರ್ನಾಟಕದ ಮಣ್ಣಿನ ಮಕ್ಕಳನ್ನ ಬೀದಿ ತಳ್ಳಿಬಿಡ್ತೀರಾ ಆದಾಯದ ಹೆಸರಲ್ಲೋ ಇನ್ಯಾವುದೋ ಹೆಸರಲ್ಲೋ ಈ ಕಾಯ್ದೆ ಸಡಿಲ ಮಾಡೋ ಮೂಲಕವಾಗಿ ನೋಡಿ ಯಾವುದೇ ಕಾರಣಕ್ಕೂ ರೈತರು ಈ ರಾಷ್ಟ್ರದ ಬೆನ್ನೆಲುಬು ಅವ್ರಿಗೂ ಮೋಸ ಆಗುವಂಥ ಕಾರ್ಯಕ್ರಮಗಳನ್ನ ಯಾರೂ ಕೂಡ ಮಾಡಲ್ಲ ಹಾಗೆ ನಮ್ಮ ಸರ್ಕಾರ ಕೂಡ ಖಂಡಿತ ಮಾಡಲ್ಲ ಅನ್ನೋದನ್ನು ಭರವಸೆ ಕೊಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಒಂದು ಕಡೆ ಉದ್ಯೋಗ ಮತ್ತು ಸೃಷ್ಟಿ ಆಗ್ಬೇಕು ಇನ್ನೊಂದು ಕಡೆ ರೈತ ಕೂಡ ಸ್ವಾವಲಂಬಿ ಜೀವನವನ್ನ ಅವನು ನಡೆಸುವಂತ ವ್ಯವಸ್ಥೆಗೂ ಮುಂದುವರಿಬೇಕು ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಚಿಂತನೆ ಮಾಡುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ಬಗ್ಗೆ ಮಾತನಾಡಿದಿರಿ ಒಟ್ಟಾರೆಯಾಗಿ ಈ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟು ಯಾರು ಎಷ್ಟು ಬೇಕಾದರೂ ಜಮೀನನ್ನು ಕೊಂಡುಕೊಳ್ಳಬಹುದು ಅನ್ನೋ ಒಂದು ಚಿಂತನೆ ನಡೀತಾ ಇದೆ ಈ ಚಿಂತನೆ ಎಷ್ಟು ಮಟ್ಟಿಗೆ ಸಾಕಾರವಾಗುತ್ತೆ ಪ್ರತಿಪಕ್ಷಗಳೇನು ಹೇಳ್ತವೆ ಇದಕ್ಕೆ ಮೈತ್ರಿ ಪಕ್ಷ ಏನು ಹೇಳುತ್ತೆ ರೈತ ಮುಖಂಡರು ಏನು ಮಾತನಾಡ್ತಾರೆ ಎಲ್ಲ ಆಯಾಮಗಳಿಂದಾನು ಕೂಡ ಇದರ ಬಗ್ಗೆ ಸಲಹೆಗಳನ್ನು ಪಡೆದು ನಿರ್ಧಾರಕ್ಕೆ ಬರಲಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ